ರಾಯಲ್ಸ್ ತಂಡಕ್ಕೆ ದಿನೇಶ್ ಕಾರ್ತಿಕ್ ಎಂಟ್ರಿ. ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, RCB ತಂಡವನ್ನು ಬಿಟ್ಟು ಈ ತಂಡಕ್ಕೆ ಆಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. RCB ತಂಡಕ್ಕೆ ಇವರು ಆಡೋದಿಲ್ಲ. RCB ತಂಡದ ಬ್ಯಾಟಿಂಗ್ ಕೋಚ್ ಆಗಿದ್ದಾರೆ ದಿನೇಶ್ ಕಾರ್ತಿಕ್ ಅವರು. ಆದರೆ ನಮ್ಮ ಕೋಚು ಇದೀಗ SI T20 ಲೀಗಲ್ಲಿ ಆಡ್ತೀನಿ ಅಂತ ಡಿಸೈಡ್ ಮಾಡಿ ಸೈನಿನೂ ಕೂಡ ಆಗಿದ್ದಾರೆ. ಪರ್ಲ್ ರಾಯಲ್ಸ್ ತಂಡಕ್ಕೆ ದಿನೇಶ್ ಕಾರ್ತಿಕ್ ಅವರು ಈ ಸಲ SI T20 ಲೀಗಲ್ಲಿ ಆಡ್ತಾ ಇದ್ದಾರೆ. ನಿಮಗೆ ಗೊತ್ತು, SI T20 ಲೀಗ್ ಅಂದರೆ ಸೌತ್ ಆಫ್ರಿಕಾ T20 ಲೀಗಲ್ಲಿ ರಾಯಲ್ಸ್ ತಂಡಕ್ಕೆ ಇವರು ಆಡ್ತಾ ಇದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಜೆರ್ಸಿ ಥರನೇ ಇದೆ. ರಾಜಸ್ಥಾನ್ ರಾಯಲ್ಸ್ ಅವರು ಇಲ್ಲಿ ಟೀಮು ಕೂಡ ತಗೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್, RCB ತಂಡದ ಬ್ಯಾಟಿಂಗ್ ಕೋಚ್ ದಿನೇಶ್ ಕಾರ್ತಿಕ್ ಅವರು ಇದೀಗ ರಾಯಲ್ಸ್ ತಂಡಕ್ಕೆ SI T20 ಲೀಗಲ್ಲಿ ಆಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ದಿನೇಶ್ ಕಾರ್ತಿಕ್ಗೆ. ಒಳ್ಳೆ ರೀತಿಯ ರನ್ಸು ಕೂಡ ಸ್ಕೋರ್ ಮಾಡ್ತಾ ಬನ್ನಿ. IPL 2025 RCB ತಂಡಕ್ಕೆ ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಕೋಚ್ ಅಂತ ನಿಮಗೆ ಗೊತ್ತೇ ಇದೆ. ಹಾಗೆಯೇ ಅವರು ನಮ್ಮ ತಂಡದ ಮೆಂಟರ್ ಆಗಿರ್ತಾರೆ, ಟ್ಯಾಲೆಂಟ್ ಹಂಟು ಕೂಡ ಮಾಡ್ತಾರೆ. ಒಳ್ಳೆ ಪ್ಲೇಯರ್ಸ್ನ ಕರ್ಕೊಂಬರಬೇಕು ಅಂತ ಎಲ್ಲ ಕಡೆ ಕೂಡ ಆಡ್ತಾ ಇದ್ದಾರೆ. ನಿಮಗೆ ಗೊತ್ತು, SI T20 ಲೀಗಲ್ಲಿ ಪ್ಲೇಯರ್ಸ್ ಜೊತೆಗೆ ಆಡಿದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಲ್ಲಿರೋ ಪ್ಲೇಯರ್ಸ್ನ ನಮ್ಮ ತಂಡಕ್ಕೆ ಕರ್ಕೊಂಬರಬಹುದು. ನಮ್ಮ ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು IPL 2025. ಅಕಾರ್ಡಿಂಗ್ ಟು BCCI ರೂಲ್ಸು ರಿಟೆನ್ಷನ್, 6 ಜನ ಪ್ಲೇಯರ್ಸ್ ರಿಟೈನ್ ಆಗಬೇಕು ಅಂತ ರೂಲ್ಸ್ ಇದೆ. ಅದರಲ್ಲಿ ರಿಟೆನ್ಷನ್ನು ಇರಬೇಕು, RTMU ಕಾರ್ಡು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ. ದಿನೇಶ್ ಕಾರ್ತಿಕ್ ಅವರು ಪರ್ಲ್ ರಾಯಲ್ಸ್ ತಂಡಕ್ಕೆ ಆಡ್ತಾರೆ.